ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರತೀಕ್ಷಾ. ನಾನು ಎಲ್ಸಿಯರ್ ಇಂಡಿಯನ್ ವಿದ್ಯಾಸಂಸ್ಥೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಪ್ರತಿ ವರ್ಷ ಮೇ 1ರಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಕಾರ್ಮಿಕರು ಪಡುವ ಕಷ್ಟಕ್ಕೆ ಗೌರವಿಸುವ ಸಲುವಾಗಿ ಈ ದಿನವನ್ನು ಮೀಸಲಿಡಲಾಗಿದೆ. ಕ್ಯೂಬ್, ಭೂತಾನ್ ಹಾಗೂ ಇತರೆ ದೇಶಗಳಲ್ಲಿ ಈ ದಿನವನ್ನು ಆಚರಿಸುತ್ತಾರೆ ಮತ್ತು ಕೆಲವು ದೇಶಗಳಲ್ಲಿ ಈ ದಿನದಂದು ಅನಧಿಕೃತ ಸಾರ್ವಜನಿಕ ರಜೆಯನ್ನು ಘೋಷಿಸಲಾಗುತ್ತದೆ. ಕಾರ್ಮಿಕರ ಜೀವನವೂ ಸುಲಭವಲ್ಲ, ಅವರು ಮಾಡುವ ಕೆಲಸವೂ ಸುಲಭವಿಲ್ಲ. ಅವರು ಮಾಡುವ ಕೆಲಸದಲ್ಲಿ ಎಷ್ಟೋ ಹಾನಿಕಾರಕ ಕೆಲಸಗಳು ಇರುತ್ತದೆ. ಇದರಿಂದ ಅವರ ಆರೋಗ್ಯಕ್ಕೆ ತೊಂದರೆಯಾಗಬಹುದು, ಎಂದರೆ ಉಸಿರಾಡಲು ಕಷ್ಟವಾಗಬಹುದು, ಹೃದಯಾಘಾತ ಆಗಬಹುದು. ಇದರಿಂದ ಅವರ ಆರೋಗ್ಯದ ಸ್ಥಿತಿ ಕೆಟ್ಟು ಹೋಗಬಹುದು. ಅವರ ಆರೋಗ್ಯದ ಸ್ಥಿತಿ ಕೆಟ್ಟು ಹೋದರೆ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಕೆಟ್ಟು ಹೋಗಬಹುದು. ಒಂದು ದೇಶ ಬೆಳಗಬೇಕಾದರೆ ಆ ದೇಶದ ಕಾರ್ಮಿಕನು ಬಹಳ ಮುಖ್ಯವಾಗಿರುತ್ತಾನೆ. ಒಂದು ದೇಶ ಬೆಳೆಯಲು ಕಾರ್ಮಿಕನ ಉಪಸ್ಥಿತಿ ಬಹಳ ಮುಖ್ಯವಾಗಿರುತ್ತದೆ. ಚೀನಾವನ್ನು ಹೊರತುಪಡಿಸಿ ಅತಿ ಹೆಚ್ಚು ಕಾರ್ಮಿಕರಿರುವುದು ನಮ್ಮ ದೇಶದಲ್ಲಿಯೇ, ಮತ್ತು ಕಾರ್ಮಿಕರ ಜೀವನ ಬಹಳ ಕಷ್ಟಕರವಾಗಿರುತ್ತದೆ. ಅದರಲ್ಲೂ ಕೊರೋನಾದ ಸಮಯದಲ್ಲಂತೂ ಕಾರ್ಮಿಕರ ಜೀವನ ಬಹಳ ಕಷ್ಟದಿಂದ ಕೂಡಿತ್ತು. ಅವರಿಗೆ ದಿಕ್ಕೇ ತೋಚದಂತಾಯಿತು. ಎಷ್ಟೋ ಸಂಸ್ಥೆಗಳು ನಿಂತು ಹೋದವು. ಆ ಸಂಸ್ಥೆಯಲ್ಲಿದ್ದ ಕಾರ್ಮಿಕರು ಕೆಲಸ ಕಳೆದುಕೊಂಡು ಒಂದು ಖರ್ಚಿಗೂ ಹಣವಿಲ್ಲದೆ ಒಂದು ಹೊತ್ತಿನ ಊಟಕ್ಕೆ ಪರದಾಡಬೇಕಾಗಿತ್ತು. ಕಾರ್ಮಿಕರನ್ನು ನಾವು ಸದಾ ಗೌರವಿಸಬೇಕು. ಕಾರ್ಮಿಕರು ಶ್ರಮಜೀವಿಗಳಾಗಿರುತ್ತಾರೆ. ಈ ಜಗತ್ತಿನಲ್ಲಿ ಶೇಕಡ ಪ್ರತಿ ದೇಶದಲ್ಲಿ 60-70% ಕಾರ್ಮಿಕರಿದ್ದಾರೆ. ನಾವು ಸದಾ ಕಾರ್ಮಿಕರನ್ನು ಗೌರವಿಸಬೇಕು, ಅವರನ್ನು ಸದಾ ಪ್ರೀತಿ ಆಧಾರದಿಂದ ನೋಡಬೇಕು ಎಂದು ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.